ಇಂಡಿಯಾ ವರ್ಸಸ್ USA ಪಂದ್ಯ, ಎರಡೆರಡು ದಾಖಲೆ ಬರೆದ ಹರ್ಷದೀಪ್ ಸಿಂಗ್. 2020 ವರ್ಲ್ಡ್ ಕಪ್ 2024, ಹರ್ಷದೀಪ್ ಸಿಂಗ್ ಅಮೆರಿಕದ ಆರಂಭಿಕ ಆಟಗಾರ ಜಹಾಂಗೀರ್ ಅವರನ್ನು ಮೊದಲ ಎಸೆತದಲ್ಲಿಯೇ ಪ್ಲೆಮಿಯನ್ ಗಟ್ಟಿದರು. ಈ ವಿಕೆಟ್ನೊಂದಿಗೆ ಹರ್ಷದೀಪ್ ಸಿಂಗ್ 2020 ಅಂತಾರಾಷ್ಟ್ರೀಯ ಪಂದ್ಯದ ಮೊದಲ ಎಸೆತದಲ್ಲಿಯೇ ವಿಕೆಟ್ ಪಡೆದ ಭಾರತದ ಮೊದಲ ಕ್ರಿಕೆಟಿಗ ಎಂಬ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇನ್ನು 2024 2020 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ವೇಗದ ಬೌಲರ್ ಹರ್ಷದೀಪ್ ಸಿಂಗ್ ಅವರ ಪ್ರದರ್ಶನ ಅದ್ಭುತವಾಗಿದೆ. ಪಾಕಿಸ್ತಾನ ವಿರುದ್ಧ ಅಮೋಘ ಬೌಲಿಂಗ್ ಮಾಡಿದ ಹರ್ಷದೀಪ್ ಸಿಂಗ್ ಅಮೆರಿಕ ವಿರುದ್ಧವೂ ಅಮೋಘ ಬೌಲಿಂಗ್ ಮಾಡಿದ್ದಾರೆ. ಇನ್ನು USA ತಂಡದ ವಿರುದ್ಧ 4 ಓವರ್ಗಳನ್ನು ಮಾಡಿದ ಹರ್ಷದೀಪ್ ಸಿಂಗ್ ಕೇವಲ 9 ರನ್ ನೀಡಿ ಪ್ರಮುಖ 4 ವಿಕೆಟ್ಗಳನ್ನು ಪಡೆದಿದ್ದಾರೆ. 2022 2020 ವಿಶ್ವಕಪ್ನಲ್ಲಿ ಭುವನೇಶ್ವರ್ ಕುಮಾರ್ ಮೊದಲ ಎಸೆತದಲ್ಲಿ ವಿಕೆಟ್ ಪಡೆದಿದ್ದರು. ಆದರೆ ಇದು ಪಂದ್ಯದ ಮೊದಲ ಇನ್ನಿಂಗ್ಸ್ ಆಗಿರಲಿಲ್ಲ, ಬದಲಿಗೆ ಅದು ಪಂದ್ಯದ ಎರಡನೇ ಇನ್ನಿಂಗ್ಸ್ ಮೊದಲ ಎಸೆತವಾಗಿತ್ತು. ಅಮೆರಿಕದ ವಿರುದ್ಧ ಮೊದಲ ಓವರ್ನಲ್ಲಿ 2 ವಿಕೆಟ್ ಪಡೆಯುವ ಮೂಲಕ ಹರ್ಷದೀಪ್ ಸಿಂಗ್ ಮತ್ತೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅದೇನೆಂದರೆ 2020 ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಇದೀಗ ಬೂಮ್ರಾ ಅವರನ್ನು ಕೂಡ ಹಿಂದಿಕ್ಕಿದ್ದಾರೆ ಹರ್ಷದೀಪ್ ಸಿಂಗ್. ಇನ್ನು 2020 ಅಂತಾರಾಷ್ಟ್ರೀಯ ಪಂದ್ಯಗಳ ಪವರ್ ಪ್ಲೇನಲ್ಲಿ ಇದುವರೆಗೆ 28 ವಿಕೆಟ್ ಪಡೆದಿರುವ ಹರ್ಷದೀಪ್ ಸಿಂಗ್ 26 ವಿಕೆಟ್ ಪಡೆದಿರುವ ಜಸ್ಟಿಸ್ ಬೂಮ್ರಾರನ್ನು ಹಿಂದಿಕ್ಕಿದ್ದಾರೆ. ಇನ್ನು ಈ ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿರುವ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇನಲ್ಲಿ 47 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. 2020 ವಿಶ್ವಕಪ್ನಲ್ಲಿ ಹರ್ಷದೀಪ್ ಸಿಂಗ್ ಈ ರೀತಿಯ ಪವರ್ ಪ್ಲೇನಲ್ಲಿ ವಿಕೆಟ್ಗಳನ್ನು ಪಡೆಯುವುದನ್ನು ಮುಂದುವರಿಸಿದರೆ ಶೀಘ್ರದಲ್ಲೇ ಭುವನೇಶ್ವರ್ ದಾಖಲೆಯನ್ನು ಕೂಡ ಮುರಿಯಲಿದ್ದಾರೆ.